ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಟ್ಯೂಸ್ಡೇ ಮಾರ್ನಿಂಗ್ ಬೆಟ್ಟದ ನೆಲ್ಲಿಕಾಯಿ ಸೌತೆಕಾಯಿ ಮುಲ್ಲಂಗಿ ಸ್ವಲ್ಪ ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ನಾನು ಡಿಟಾಕ್ಸ್ ಡ್ರಿಂಕ್ ರೆಡಿ ಮಾಡ್ಕೊಂಡಿದ್ದೆ ಇದು ನಿಂಕು ಪ್ರೀತಕ್ಕೆ ತುಂಬ ಇಷ್ಟ ಇವತ್ತಿನ ತಿಂಡಿಗೆ ನಾನು ಪೂರಿ ಮತ್ತು ತರಕಾರಿ ಸಾಗು ಮಾಡ್ತಾ ಇದ್ದೀನಿ ಪೂರಿಗೆ ಹಿಟ್ಟೆಲ್ಲ ಕಲಸಿಟ್ಟಿದೆಲ್ಲ ಆಯಿತು ತರಕಾರಿ ಎಲ್ಲ ಸಣ್ಣಗೆ ಹೆಚ್ಕೊಂಡು ಆಲೂಗೆಡ್ಡೆ ಎಲ್ಲ ಸಿಪ್ಪೆ ತೆಗೆದು ಒಂದು ಆಲೂಗೆಡ್ಡೆ ಎರಡೆರಡು ಓಲ್ಡ್ ಮಾಡಿ ಸ್ವಲ್ಪ ದಪ್ಪ ದಪ್ಪನೇ ಓಲ್ಡ್ ಮಾಡಿ ಕುಕ್ಕರ್ಗೆ ಹಾಕಿ ಎರಡು ಬಿಸಿಲು ಕೂಗಿಸ್ಕೋಬೇಕು ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೂ ಹಾಕಿ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಬಾಣಲೆಗೆ ಎಣ್ಣೆ ಚಕ್ಕೆ ಲವಂಗ ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈರುಳ್ಳಿ ಬ್ರೌನ್ ಕಲರ್ ಬಂದಮೇಲೆ ಟೊಮೊಟೊ ಹಾಕಿ ಟೊಮೊಟೊ ಸಾಫ್ಟ್ ಆದಮೇಲೆ ಅರಿಶಿಣ ಗರಂ ಮಸಾಲೆ ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಐದು ನಿಮಿಷ ಎಣ್ಣೆಲಿ ಫ್ರೈ ಮಾಡಿ ಮತ್ತು ಈ ಎಲ್ಲ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಆ ತರಕಾರಿ ಎಲ್ಲ ಹಾಕಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೋಬೇಕು ಎಲ್ಲ ಹಾಕಿ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಕುದಿ ಬರೋಕ್ಕೆ ಬಿಡಬೇಕು ಆ ಒಂದು ಕುದಿ ಬಂದ ನಂತರ ಕಡಲೆ ಹಿಟ್ಟನ್ನ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ನೀರಲ್ಲಿ ಕಲಿಸ್ಕೊಂಡು ಅದನ್ನ ಹಾಕಬೇಕು ಕಡಲೆ ಹಿಟ್ಟು ಈ ಥರ ಹಾಕೋದ್ರಿಂದ ಗಟ್ಟಿ ಬರುತ್ತೆ ಮತ್ತು ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಯಲು ಬಿಡಿ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತರಕಾರಿ ಸಾಗು ರೆಡಿ ಪೂರಿ ಜೊತೆಗೆ ಚಪಾತಿ ಜೊತೆಗೆ ಈ ತರಕಾರಿ ಸಾಗು ತುಂಬ ಚೆನ್ನಾಗಿರುತ್ತೆ ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಪೂರಿ ಹಿಟ್ಟೆಲ್ಲ ನಾನು ಫಸ್ಟ್ ಹೊತ್ತಿಟ್ಕೊಂಡಿದ್ದೆ ಒಂದೊಂದೇ ಪೂರಿ ಎಲ್ಲ ಮಾಡಿದೆಲ್ಲ ಆಯಿತು ಸ್ವಲ್ಪ ಟೀ ಮಾಡೋಣ ಅಂತ ಹೇಳಿ ಟೀಗೆ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಚಕ್ಕೆ ಹಾಕಿ ಟೀನು ಮಾಡಿ ಹಣ್ಣನ್ನು ಕೊಟ್ಟಿದ್ದಾಯಿತು ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಹೇಳಿ ನಾನು ಒಂದು ಅರ್ಧ ಗಂಟೆ ಮುಂಚೆನೇ ಸಬ್ಬಕ್ಕಿ ಎಲ್ಲ ನೆನೆಸಿಕ್ತಿದ್ದೆ ಒಂದು ಪಾತ್ರೆಗೆ ಎರಡು ಗ್ಲಾಸ್ ನೀರು ಒಂದು ಗ್ಲಾಸ್ ಹಾಲು ನಿಮ್ಮ ಮನೇಲಿ ನೀವು ಎಷ್ಟು ಚೆನ್ನಾಗಿದ್ದೀರೋ ನೋಡಿಕೊಂಡು ಮಾಡ್ಕೊಳ್ಳಿ ನಾನು ಎರಡು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ಹಾಲು ಹಾಕಿ ಅದು ಕುದೀತಾ ಇರಬೇಕಾದ್ರೆ ಸಬ್ಬಕ್ಕಿ ನೆನೆಸಿಟ್ಟಿದ್ನಲ್ಲ ಸಬ್ಬಕ್ಕಿ ಹಾಕಿ ಅದು ಚೆನ್ನಾಗಿ ಕುದಿ ಬಂದ ನಂತರ ಸಕ್ಕರೆ ಹಾಕ್ಕೊಂಡಿದ್ದೆ ಬೆಲ್ಲದ್ದು ಮಾಡ್ಬೋದು ಸಕ್ಕರೆದು ಮಾಡ್ಬೋದು ನಾನು ಸಕ್ಕರೆಲ್ಲೇ ಮಾಡಿದ್ದೆ ಬಾದಾಮಿ ಪೌಡ್ರ್ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಏಲಕ್ಕಿಕಾಯಿ ಇದನ್ನು ತುಪ್ಪದಲ್ಲಿ ಹುರ್ಕೊಂಡು ಕೊನೆಯಲ್ಲಿ ಹಾಕಿದ್ದೆ ತುಂಬ ರುಚಿಯಾಗಿರುತ್ತೆ ದೇಹಕ್ಕೂ ತಂಪು ಆರೋಗ್ಯಕ್ಕೂ ಒಳ್ಳೆಯದು ಸಬ್ಬಕ್ಕಿ ಪಾಯಸ ತಿನ್ ಅಡುಗೆ ಮನೆಯಲ್ಲಿ ಮನಿ ಪ್ಲಾಂಟ್ ಇಟ್ಟಿದ್ನಲ್ಲ ಅದು ಬಾಟ್ಲೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಪ್ರೀತಿನೇ ಬಂದು ಎಲ್ಲ ವಾಶ್ ಮಾಡಿದ್ರು ವಿಮ್ರಪ್ಪ ಮತ್ತು ಟೂತ್ ಬ್ರಷಿಂದ ಬಾಟ್ಲೆಲ್ಲ ವಾಶ್ ಮಾಡಿ ಮತ್ತು ನೀರು ತುಂಬಿಸಿ ಮನಿ ಪ್ಲಾಂಟ್ ಇಟ್ಟು ಅಡುಗೆ ಮನೆ ಕಿಟಕಿನೆಲ್ಲ ಇಟ್ಟಿದ್ದು ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆ ತನಕ ಅಡುಗೆ ಮನೆ ಕಿಟಕಿನಲ್ಲಿ ಬಿಸಿಲು ಬರುತ್ತೆ ಇವತ್ತಿಗೆ ನನ್ನ ವೀಡಿಯೋ ಎಂಡ್ ಆಗುತ್ತಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು